ಹೊಸ ಪಾಯಿಂಟ್ಸ್ ಬಂದಾಗ ಅಥವಾ ಹೊಸ ಕಮಾಂಡ್ಸ್ ಕೊಟ್ಟಾಗ ಅಥವಾ ಒಂದು ಸರ್ಕಲ್ಲೋ ಆರ್ಕೋ ಮಾಡಿದಾಗ ಪ್ರತಿಯೊಂದನ್ನು ಹೊಸದಾಗಿ ಡಿಫೈನ್ ಮಾಡೋದಕ್ಕಿಂತ ರಿಲೇಟಿವ್ ಆಗಿ ಡಿಫೈನ್ ಮಾಡಿದ್ರೆ ತುಂಬ ಒಳ್ಳೆಯದು. ಅದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ತೀನಿ ಅಂತ. ಸೊ ದಿಸ್ ವಿಡಿಯೋ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಯು ಹೌ ಟು ಡಿಫೈನ್ ರಿಲೇಟಿವ್ಲಿ. ಸೊ ಇಲ್ಲಿ ನಾನೊಂದು ಟೂ ಲೈನ್ಸ್ ಅನ್ನ ತಗೊಂಡಿದ್ದೀನಿ, ನೀವು ಇಲ್ಲಿ ನೋಡಬಹುದು. ಈ ಲೈನ್ಸ್ ನಲ್ಲಿ ಒಂದ್ರ ಕಡೆ ನಾವು ಚೇಂಜ್ ಮಾಡಿದ್ರೆ ಹೇಗೆ ಮತ್ತೊಂದ್ರದ್ದು ವ್ಯಾಲ್ಯೂಸ್ ಚೇಂಜ್ ಆಗುತ್ತೆ ಅಂತ ನೋಡೋಣ. ಈಗ ನಾನು ಪಾಯಿಂಟ್ ಎ, ಫಸ್ಟ್ ಇದು ಇಂಡಿವಿಜುವಲ್ ಪಾಯಿಂಟ್, ಇದನ್ನ ನಾವು ಆಸ್ ಯೂಶುವಲ್ ಆಗಿ ನಾವು ರೆಪ್ರೆಸೆಂಟ್ ಮಾಡ್ಕೊಳ್ತೀವಿ ಟೂ ಆ್ಯಂಡ್ ಟೆನ್ ಅಂತ ಹೇಳಿ ಕೋಆರ್ಡಿನೇಟ್ಸ್ ತಗೊಂಡಿದ್ದೀನಿ. ಅದಾದ ನಂತರ ನಾನು ಲೈನ್ ಎ ಡ್ರಾ ಮಾಡಲಿಕ್ಕೆ ಯೂಶ್ವಲಿ ನಾವು ಹೇಗೆ ಮಾಡ್ತೀವಿ, ಎ ಪಾಯಿಂಟ್ ಅನ್ನ ಒಂದು ರೆಫರೆನ್ಸ್ ತಗೋತೀವಿ ಲೈನ್ ಅಂತ ತಗೊಂಡು ಒಳಗಡೆ ಕೋಆರ್ಡಿನೇಟ್ಸ್ ಅಲ್ಲಿ ಎ ಆ್ಯಂಡ್ ಬಿ ಅಂತ ತಗೊಳ್ತೀವಿ. ಸೊ ಇಲ್ಲಿ ನಾನು ಎಗೆ ಪಾಯಿಂಟ್ ಏನೇ ತಗೊಂಡಿದ್ದೀನಿ, ಬಿಕಾಸ್ ದಿಸ್ ಲೈನ್ ಹ್ಯಾಸ್ ಟು ಕಮೆಂಟ್ಸ್ ಫ್ರಮ್ ದ ಪಾಯಿಂಟ್ ಎ. ಅದಾದ ನಂತರ ವೈ ಕೋಆರ್ಡಿನೇಟ್ ಆಫ್ ಎ ನಾನು ಏನ್ ಮಾಡ್ತಾ ಇದ್ದೀನಿ, ಎ ಇಂದ ಡ್ರಾ ಮಾಡ್ತಾ ಇದ್ದೀನಿ ಆ ಲೈನ್ ಅನ್ನ. ಅದಾದ ನಂತರ ಎಲ್ಲಿವರೆಗೂ ಡ್ರಾ ಮಾಡಬೇಕು ಅಂತ ನೋಡ್ಬೇಕಲ್ಲ. ಸೊ ಅದಕ್ಕೆ ಎಕ್ಸ್ ಕೋಆರ್ಡಿನೇಟ್ ಆಫ್ ಎ ಪ್ಲಸ್ ಟೆನ್, ಅಂದ್ರೆ ನನಗೆ ಈ ಲೈನ್ ಲೆಂತ್ ಬಂದು ಎ ಪಾಯಿಂಟ್ ಇಂದ ಎಕ್ಸ್ ಕೋಆರ್ಡಿನೇಟ್ ಆಫ್ ಎ ಪ್ಲಸ್ ಟೆನ್ ಅಂತ. ನಾನು ಇದಕ್ಕೆ ಏನ್ ತಗೊಂಡಿರ್ತೀನಿ ಕೋಆರ್ಡಿನೇಟ್, ಎಕ್ಸ್ ಕೋಆರ್ಡಿನೇಟ್ ಟೂ ಇದೆ ಇಲ್ಲಿ, ಪ್ಲಸ್ ಟೆನ್ 12 ವರೆಗೂ ಹೋಗುತ್ತೆ. ದಟ್ ಈಸ್ ದ ಲೆಂತ್ ಆಫ್ ದಟ್ ಲೈನ್. ಹಾಗೆ ನೆಕ್ಸ್ಟ್ ವೈ ಕೋಆರ್ಡಿನೇಟ್ ಆಫ್ ಎ, ವೈ ಕೋಆರ್ಡಿನೇಟ್ ಆಫ್ ಎ ಅಂದ್ರೆ 10 ಇದೆ ಪಾಯಿಂಟ್ ಎ ದು. ಸೊ ಅದು 10 ವರೆಗೂ ಹೋಗುತ್ತೆ ವೈ ವ್ಯಾಲ್ಯೂನಲ್ಲಿ. ನೆಕ್ಸ್ಟ್ ಈಗ ಮತ್ತೊಂದು ಲೈನ್ಗೆ ನಾನು ಕಮ್ಯಾಂಡ್ ಕೊಡ್ತಾ ಇದ್ದೀನಿ ರಿಲೇಟಿವ್ ಆಗಿ. ಬಿ ಇಸ್ ಈಕ್ವಲ್ ಟು ಲೈನ್ ಯಾವ ಪಾಯಿಂಟ್ ಇಂದ ಅಂದ್ರೆ ಈಗ ಸಿ ಪಾಯಿಂಟ್ ಅಂತ ತಗೊಂಡಿದ್ದೀನಲ್ಲ, ಇದಕ್ಕೆ ನಾನು ನಾನು ಡಿಫೈನ್ ಮಾಡಿರೋದು ಎಕ್ಸ್ ಕೋಆರ್ಡಿನೇಟ್ ಆಫ್ ಎ ಪ್ಲಸ್ 3. ಸೊ ಇಲ್ಲಿಂದ 3 ಯುನಿಟ್ಸ್ ರೈಟ್ ಸೈಡ್ಗೆ ಬರಬೇಕು ಆ ಪಾಯಿಂಟ್. ಹಾಗೆ ವೈ ಕೋಆರ್ಡಿನೇಟ್ ಆಫ್ ಎದು ಏನು ವೈ ಕೋಆರ್ಡಿನೇಟ್ ಇದೆ 10, ಅದಕ್ಕಿಂತ 5 ಕಡಿಮೆ ತಗೋಬೇಕು, ಕೆಳಗಡೆ ಬರುತ್ತೆ ಆಗ ಲೈನ್ ಸಿ ಪಾಯಿಂಟ್. ಅದಾದ ನಂತರ ಎಂಡಿಂಗ್ ಪಾಯಿಂಟ್ ಎಕ್ಸ್ ಕೋಆರ್ಡಿನೇಟ್ ಆಫ್ ಎ ಪ್ಲಸ್ 12, ಅಂದ್ರೆ ಇದು 10 ಸೆಂಟಿಮೀಟರ್ಸ್ ಲಾಂಗ್ ಬರ್ತಾ ಇದೆ ಇದನ್ನು ಸಹ, ಅಂಡ್ ವೈ ಕೋಆರ್ಡಿನೇಟ್ ಆಫ್ ಎ ಮೈನಸ್ 5, ಈ ರೀತಿ ಡಿಫೈನ್ ಮಾಡಿದೀವಿ. ಅದಾದ ನಂತರ ಸಿ ಪಾಯಿಂಟ್ ಅನ್ನು ಅಷ್ಟೇ, ನಾವಿಲ್ಲಿ 5 5 ಅಂತ ಮಾಡೋಕ್ಕೆ ಬದಲಾಗಿ ಎಕ್ಸ್ ಕೋಆರ್ಡಿನೇಟ್ ಆಫ್ ಎ ಪ್ಲಸ್ ಅಲ್ಲಿಗಿಂತ ಇದು ಎಷ್ಟು ಜಾಸ್ತಿ ಇದೆ, ವೈ ಕೋಆರ್ಡಿನೇಟ್ ಆಫ್ ಎ ಮೈನಸ್ 5 ಅಂತ ಹೇಳಿ. ಹೀಗೆ ಸಿ ಬಿ ಮತ್ತೆ ಡಿ ಪಾಯಿಂಟ್ಸ್ ಅನ್ನ ರಿಲೇಟಿವ್ ಆಗಿ ಡಿಫೈನ್ ಮಾಡಿದೀವಿ. ಈಗ ನೋಡಿ ನಾನು ಎಕ್ಸ್ ಕೋಆರ್ಡಿನೇಟ್ ಆಫ್ ಎ ನ ನಾನು ಸ್ವಲ್ಪ ಚೇಂಜ್ ಮಾಡ್ತೀನಿ, 4 ಕೊಡ್ತೀನಿ. ನೋಡಿ ಪಾಯಿಂಟ್ಸ್ ತುಂಬಾ 24 ಆಗಿದೆ, ಸಾರಿ. ಇದನ್ನ ನಾನು 4 ಮಾಡಿದಾಗ ಫಸ್ಟ್ 4 ಅಲ್ಲಿ ಇತ್ತು, 2 ನಲ್ಲಿ ಇತ್ತು, ಈಗ ಸ್ವಲ್ಪ ರೈಟ್ ಸೈಡ್ಗೆ ಶಿಫ್ಟ್ ಆಗಿದೆ. ನಾನು ಇದನ್ನ 6 ಮಾಡ್ತೀನಿ. ನೋಡಿ ಒಂದ್ ಲೈನ್ ಮಾತ್ರ ನಾನು ಎ ಪಾಯಿಂಟ್ ಮಾತ್ರ ಡಿಸ್ಟರ್ಬ್ ಮಾಡಿದ್ರೆ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಬಿ ಪಾಯಿಂಟ್ ಸಿ ಪಾಯಿಂಟ್ ಡಿ ಪಾಯಿಂಟ್ ಎಲ್ಲವೂ ಚೇಂಜ್ ಆಗ್ತಾ ಇದೆ. ಹಾಗೆ ಆ ಲೆಂತ್ ಗಳು ಸಹ ಆ ಲೈನ್ಸ್ ಲೆಂತ್ ಸಹ ಚೇಂಜಸ್ ಆಗ್ತಾ ಇದೆ. ಇದನ್ನ ನಾವು ರಿಲೇಟಿವ್ ಆಗಿ ಡಿಫೈನ್ ಮಾಡೋದು ಅಂತ ಹೇಳಿ ಹೇಳ್ತೀವಿ. ಸೊ ಈ ತರ ನಾವು ಡಿಫೈನಿಂಗ್ ನ ಯೂಸ್ ಮಾಡಿದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ.